ನಮಸ್ಕಾರ, ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಸರ್ಕಾರ ನೀಡಿದ ಭರವಸೆ ಈಡೇರಿಸಬೇಕೆಂದು ಒತ್ತಾಯಿಸಿ ಪೆರಿಯಾದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಟ್ಟಡ ಮೇಲೇರಿ ತಂಡದ ಆತ್ಮಹತ್ಯೆ ಬೆದರಿಕೆ. ಮಟ್ಕ ಜೂಜಾಟ ನಡೆಯುತ್ತಿರುವ ಗೂಡಂಗಡಿಗಳಿಗೆ ಮಂಜೇಶ್ವರ ಪೊಲೀಸರು ದಾಳಿ. ಕಾರ್ಯವೆಸಗುತ್ತಿದ್ದ 4 ಗೂಡಂಗಡಿಗಳನ್ನು ಜೆಸಿಬಿ ಸಹಾಯದಿಂದ ತೆರವು. ಉರಿದಾಳಿ ಹಿನ್ನೆಲೆ ಪಾಕ್ ಭಯೋತ್ಪಾದಕ ದೇಶವೆಂದು ಘೋಷಿಸಲು ಸಹಿ ಸಂಗ್ರಹಿಸಿ ಅಮೆರಿಕ ರಾಯಭಾರಿ ಕಚೇರಿಗೆ ಮನವಿ ಕಳುಹಿಸಿ ಮಾದರಿಯಾದ ಪುತ್ತೂರಿನ ಅಂಬಿಕಾ ವಿದ್ಯಾಲಯದ ವಿದ್ಯಾರ್ಥಿಗಳು. ಕೂಡ್ಲು ಮೀಪುಗುರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಸಂಭ್ರಮ. ವಿವಿಧ ವೈದಿಕ ಕಾರ್ಯದಲ್ಲಿ ಭಾಗಿಯಾದರು ಭಕ್ತಜನ. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ನೂತನ ಹಾಸ್ಟೆಲ್ ಕಾಮಗಾರಿ ಪೂರ್ಣ. 8 October ನಡೆಯಲಿದೆ ಉದ್ಘಾಟನೆ. 31ನೇ ಜಿಲ್ಲಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 8 ಹಾಗೂ 9 ಪಾಲಕುನ್ ಗ್ರೀನ್ವುಡ್ಸ್ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ಆಯೋಜನೆ. ಇದೀಗ ವಾರ್ತೆಗಳು ವಿವರವಾಗಿ. ಪೆರಿಯಾದ ಕೇಂದ್ರೀಯ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಕಟ್ಟಡದ ಮೇಲೇರಿ ತಂಡವೊಂದು ಆತ್ಮಹತ್ಯೆ ಬೆದರಿಕೆಯೊಡ್ಡಿರುವ ಘಟನೆ ನಡೆದಿದೆ. ಸ್ಥಳೀಯ ಮೇಲೋತ್ಪಾರ ಎಂಬಲ್ಲಿನ ಕಾಲೋನಿ ನಿವಾಸಿಗಳು ಸರ್ಕಾರ ನೀಡಿದ ಭರವಸೆ ಈಡೇರಿಸಬೇಕೆಂದು ಒತ್ತಾಯಿಸಿ ಆತ್ಮಹತ್ಯೆ ಬೆದರಿಕೆಯೊಡ್ಡಿದೆ. ಬಳಿಕ RDO ಅವರೊಂದಿಗೆ ನಡೆಸಿದ ಸಂಧಾನ ಮಾತುಕತೆಯ ಫಲವಾಗಿ ಅವರನ್ನು ಕಟ್ಟಡದಿಂದ ಕೆಳಗಿಳಿಸಲಾಯಿತು. 14 ಮಂದಿಯನ್ನೊಳಗೊಂಡ ಯುವಕರ ತಂಡ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಕಟ್ಟಡವೊಂದರ ಮೇಲೇರಿ ಆತ್ಮಹತ್ಯೆ ಬೆದರಿಕೆಯೊಡ್ಡಿದೆ. ವಿಶ್ವವಿದ್ಯಾನಿಲಯ ನಿರ್ಮಿಸುವ ವೇಳೆ ಸರ್ಕಾರ ಇವರ ಕಾಲೋನಿ ಸ್ಥಳವನ್ನು ವಶಪಡಿಸಿತ್ತು ಹಾಗೂ ಆ ವೇಳೆ ಅಧಿಕಾರಿಗಳು ಅದಕ್ಕೆ ಬದಲಾಗಿ ಬೇರೆಡೆ ಸ್ಥಳ ನೀಡಿ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ದರಂತೆ. ಜತೆಗೆ ಉದ್ಯೋಗ ನೀಡುವುದಾಗಿ ತಿಳಿಸಿದ್ದಾರೆನ್ನಲಾಗಿದೆ. ಆದರೆ ಸ್ಥಳ ನೀಡಿ ಮನೆ ಪೂರ್ಣಗೊಳ್ಳುವ ಹಂತದಲ್ಲಿದ್ದರೂ ಉದ್ಯೋಗ ನೀಡುವುದಾಗಿ ತಿಳಿಸಿದ್ದ ಮಾತು ಈಡೇರಿಲ್ಲ. ಈ ಭರವಸೆ ಈಡೇರಿಸಬೇಕೆಂದು ಒತ್ತಾಯಿಸಲಾಗಿದೆ. ಈ 14 ಮಂದಿಯ ತಂಡವು ಕಳೆದ ದಿನ ರಾತ್ರಿ ಈ ಕಟ್ಟಡದ ಮೇಲೇರಿ ತಮ್ಮ ಬೇಡಿಕೆಗಳನ್ನು ಮುಂದಿರಿಸಿತ್ತು. ಗುರುವಾರ ಬೆಳಿಗ್ಗೆ ವಿಷಯ ತಿಳಿದು ಸ್ಥಳಕ್ಕೆ ತಹಶೀಲ್ದಾರ್, ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ತಲುಪಿ ಸಂಧಾನ ಮಾತುಕತೆ ನಡೆಸಿದ್ದರೂ ಕೆಳಗಿಳಿಸಲಾಗಲಿಲ್ಲ. ಬಳಿಕ RDO ಆಗಮಿಸಿ ಇವರೊಂದಿಗೆ ಚರ್ಚೆ ನಡೆಸಿದ್ದು ಪರಿಣಾಮ ಕೆಳಗಿಳಿದಿದ್ದಾರೆ. ಇದೇ ತಿಂಗಳ 16 ಸಭೆ ಸೇರಿ ಈ ಬಗ್ಗೆ ಚರ್ಚಿಸಲಾಗುವುದೆಂದು ಹಾಗೂ ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ ಕಟ್ಟಡ ಉದ್ಘಾಟನೆಗೆ ಕೇಂದ್ರ ಸಚಿವರು ಬರುವಾಗ ಈ ಬಗ್ಗೆ ಮನವಿ ಸಲ್ಲಿಸುವ ಭರವಸೆಯ ಮೇರೆಗೆ ಸಂಧಾನ ಯಶಸ್ವಿಯಾಯಿತು ಎನ್ನಲಾಗಿದೆ. ನಮ್ಮ ಜೋಲಿಯುಡೆ കാര്യത്തിൽ ആവശ്യപ്പെട്ടത് പ്രകാരം അവർ കേന്ദ്ര സർക്കാരിലേക്ക് ഒരു ലെറ്റർ അയക്കാം, ഇന്ന് തന്നെ 2 അകം അയക്കാമെന്ന് പറഞ്ഞിട്ടുണ്ട്. അതുകൂടാതെ പിന്നെ ബാക്കി തീരുമാനങ്ങൾ എടുക്കാൻ വേണ്ടി വൈസ് ചാൻസലർ ഇല്ലാത്തതുകൊണ്ട് വൈസ് ചാൻസലർ വന്നതിന് ശേഷം 14 ഒരു യോഗം വിളിക്കാമെന്നും ബാക്കി അടിസ്ഥാന സൗകര്യങ്ങൾ ചെയ്യാൻ വേണ്ടിയിട്ട് സ്റ്റേറ്റ് ഗവൺമെൻറ് ആയതുകൊണ്ട് അന്ന് MLAയും എല്ലാവരും കൂടിയിട്ട് ഒരു യോഗം വിളിക്കാമെന്നാണ്. പൂർണ്ണമായിട്ടൊരു വിജയമല്ല, എന്നാലും 14 ചർച്ചയ്ക്ക് ശേഷം നമുക്ക് പറയാൻ പറ്റുള്ളൂ. ಮಟ್ಕ ಜೂಜಾಟ ನಡೆಯುತ್ತಿರುವ ಗೂಡಂಗಡಿಗಳನ್ನು ಮಂಜೇಶ್ವರ ಪೊಲೀಸರು ತೆರವುಗೊಳಿಸಿದ್ದಾರೆ. ತಲಪ್ಪಾಡಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಕಾರ್ಯವಹಿಸುತ್ತಿದ್ದ 4 ಗೂಡಂಗಡಿಗಳನ್ನು JCB ಸಹಾಯದಿಂದ ತೆರವುಗೊಳಿಸಲಾಗಿದೆ. ತೆರವುಗೈದ 4 ಗೂಡಂಗಡಿಗಳಲ್ಲೂ ಮಟ್ಕ ಜೂಜಾಟ ನಡೆಯುತ್ತಿರುವ ಕುರಿತು ದೂರು ಈ ಹಿಂದೆ ಅನೇಕ ಬಾರಿ ಮಂಜೇಶ್ವರ ಪೊಲೀಸರಿಗೆ ಲಭಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವುಗಳ ಮಾಲಕರಿಗೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದ್ದರು ಎನ್ನಲಾಗಿದೆ. ಆದರೂ ಎಚ್ಚರಿಕೆ ಉಲ್ಲಂಘಿಸಿ ಮಟ್ಕ ದಂಧೆ ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಮಂಜೇಶ್ವರ ಪೊಲೀಸರು ದಿಢೀರ್ ದಾಳಿ ನಡೆಸಿ ಮಟ್ಕ ವಸ್ತು ಸಹಿತ ಗೂಡಂಗಡಿಗಳನ್ನೇ JCB ಬಳಸಿ ತೆರವುಗೊಳಿಸಿದ್ದಾರೆ. ಕಾಶ್ಮೀರದ ಉರಿಯಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನ ವಿರುದ್ಧ ವಿಶ್ವಾದ್ಯಂತ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ಅಮೆರಿಕ ಪಾಕಿಸ್ತಾನವನ್ನು ಭಯೋತ್ಪಾದಕ ದೇಶವೆಂದು ಘೋಷಿಸಬೇಕೆಂಬ ವಿಚಾರದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದೆ. ಈ ನಿಟ್ಟಿನಲ್ಲಿ ಅಭಿಯಾನಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿದ್ಯಾಲಯವೊಂದು ವಿದ್ಯಾರ್ಥಿಗಳ ಸಹಿ ಸಂಗ್ರಹಿಸುವ ಮೂಲಕ ದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿಗೆ ಕಳುಹಿಸಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಚೀನಾದ ಎಲ್ಲ ಉತ್ಪನ್ನಗಳನ್ನು ತಿರಸ್ಕರಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಸದಾ ಪಾಪಗಳನ್ನೇ ನಡೆಸಿಕೊಂಡು ಬರುತ್ತಿರುವ ಪಾಕಿಸ್ತಾನವನ್ನು ಭಯೋತ್ಪಾದಕ ದೇಶ ಎಂದು ಘೋಷಿಸಲು ಕಳೆದ ಹಲವು ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಒತ್ತಾಯಗಳು ಕೇಳಿಬರುತ್ತಿದೆ. ಅದರಲ್ಲೂ ದೇಶದ ಮುಕುಟಮಣಿಯಾದ ಕಾಶ್ಮೀರ ಉರಿಯಲ್ಲಿ ನಡೆದ ಪಾಕ್ ಪ್ರಾಯೋಜಿತ ಭಯೋತ್ಪಾದಕ ದಾಳಿಯಲ್ಲಿ ಭಾರತೀಯ ಸೇನೆಯ 20 ಯೋಧರು ಮೃತಪಟ್ಟ ಬಳಿಕ ಈ ಕೂಗು ಇನ್ನಷ್ಟು ಹೆಚ್ಚಾಗತೊಡಗಿದೆ. ದಾಳಿಯ ಬಳಿಕ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಪಾಕಿಸ್ತಾನವನ್ನು ಭಯೋತ್ಪಾದಕ ದೇಶವೆಂದು ಘೋಷಿಸುವ ಉದ್ದೇಶದಿಂದ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದ್ದಾರೆ.
ಈ ಅಭಿಯಾನಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅಂಬಿಕಾ ಮಹಾವಿದ್ಯಾಲಯವು ಇದೀಗ ಪಾಕಿಸ್ತಾನವನ್ನು ಭಯೋತ್ಪಾದಕ ರಾಷ್ಟ್ರವನ್ನಾಗಿ ಘೋಷಿಸುವ ತನ್ನದೇ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದೆ. ವಿದ್ಯಾಲಯದ 700ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ತಮ್ಮ ಸಹಿ ಸಂಗ್ರಹಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಹಿ ಮಾಡಿದ ಸಂಗ್ರಹವನ್ನು ವಿದ್ಯಾರ್ಥಿಗಳು ದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿಗೆ ಕಳುಹಿಸಿದ್ದಾರೆ. ಪಾಕಿಸ್ತಾನವನ್ನು ಭಯೋತ್ಪಾದಕ ರಾಷ್ಟ್ರವೆಂದು ವಿಶ್ವಸಂಸ್ಥೆಯಲ್ಲಿ ಘೋಷಿಸುವ ಪ್ರಯತ್ನ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಪಾಕಿಸ್ತಾನಕ್ಕೆ ನೇರವಾಗಿ ಬೆಂಬಲ ಘೋಷಿಸುವ ಮೂಲಕ ಚೀನಾ ಕೂಡ ಭಾರತದ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಚೀನಾ ಉತ್ಪನ್ನಗಳನ್ನು ತಿರಸ್ಕರಿಸುವ ಅಭಿಯಾನವನ್ನು ನಡೆಸಲು ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಪದೇ ಪದೇ ನಮ್ಮ ದೇಶವನ್ನು ಪಾಕಿಸ್ತಾನವರು ಕೆಡುತ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಪ್ರತ್ಯುತ್ತರವಾಗಿ, ಉರಿ ದಾಳಿಯ ಪ್ರತ್ಯುತ್ತರವಾಗಿ ನಾವು ಅದಕ್ಕೆ ಅಟ್ಯಾಕ್ ಮಾಡಿದ್ದೇವೆ. ಅದರಿಂದಾಗಿ ನಮಗೆ ಫುಲ್ ಸಂತೋಷ ಆಗಿದೆ. ನಾವು ಅದಕ್ಕೆ ಸಪೋರ್ಟಾಗಿ ಇವತ್ತು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು, ಅಮೆರಿಕನ್ ಅಂಬಾಸಿಡರಿಗೆ, ದೆಹಲಿಯಲ್ಲಿರುವವರಿಗೆ ನಾವು ಸೈನ್ ಹಾಕಿ ಕಳಿಸಿದ್ದೇವೆ. ಏನಂತ ಅಂದರೆ, ಪಾಕಿಸ್ತಾನವನ್ನು ಒಂದು ಟೆರರ್ ಕಂಟ್ರಿ ಅಂತ UNO ಡಿಕ್ಲೇರ್ ಮಾಡಬೇಕು. ನಾವು ನಮ್ಮ ದೇಶದಲ್ಲಿ ಏನು ನಮ್ಮ ನರೇಂದ್ರ ಮೋದಿ ಅವರು ಏನು ಸ್ಟ್ರಾಟಜಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ದೇಶದ ಒಳಗಡೆ ಇರುವ ಕೆಲವು ಬುದ್ಧಿಜೀವಿಗಳು ಹಾಗೂ ರಾಜಕಾರಣಿಗಳು ದೇಶದ ಹಾಗೂ ದೇಶ ಕಾಯುವ ಯೋಧನ ಬಗ್ಗೆ ಕೀಳುಮಟ್ಟದ ಹೇಳಿಕೆಯನ್ನು ನೀಡುವುದರ ಮೂಲಕ ದೇಶಕ್ಕೆ ಮುಜುಗರ ಉಂಟು ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮುಂದಿನ ಪ್ರಜೆಗಳಾಗಬೇಕಾದ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ವಿಚಾರ ಮೂಡಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ. ನವರಾತ್ರಿ ಅಂಗವಾಗಿ ಕೂಡ್ಲುಮೀಪು ಗುರಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಗುರುವಾರ ಚಂಡಿಕಾ ಮಹಾಯಾಗ ಜರುಗಿತು. ಕ್ಷೇತ್ರ ತಂತ್ರಿವರ್ಯ ಉಮೇಶ್ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ವೈದಿಕ ಕಾರ್ಯಗಳು ನಡೆದವು. ಬೆಳಿಗ್ಗೆ ದೇಗುಲ ಆವರಣದಲ್ಲಿ ಚಂಡಿಕಾ ಮಹಾಯಾಗ ನೆರವೇರಿತು. ಭಕ್ತರನೇಕರು ಹೋಮ ಹವನಾದಿಗಳಿಗೆ ಬೇಕಾದ ಫಲಪುಷ್ಪಗಳನ್ನು ತಂದು ಅರ್ಪಿಸಿದರು. ಅಪರಾಹ್ನ ಎಲ್ಲರಿಗೂ ಅನ್ನಸಂತರ್ಪಣೆ ನಡೆಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸುಧಾಕರ ಕೋಟೆ ಕುಂಜತಾಯರಿಂದ ಸೀತಾ ಕಲ್ಯಾಣ ಪ್ರಸಂಗದ ಹರಿಕಥೆ ನಡೆಯಿತು. ನಾನೇ ಬ್ರಹ್ಮ ಎಂಬ ಅದ್ವೈತ, ನಾನು ಬ್ರಹ್ಮದಲ್ಲಿ ಎಂಬುದು ಇಷ್ಟ ಅದ್ವೈತ, ಬ್ರಹ್ಮನಿಂದ ನಾನು ಎಂಬುದು ಭಕ್ತಿವಂತ ಹೇಳಿದ್ರೆ, ಈ ದೇಹ ಇದು ಪರಮಾತ್ಮನ ಅಧೀನ, ಪರಮಾತ್ಮನೇ ನಮ್ಮೊಳಗಿದ್ದು ನಮ್ಮನ್ನ ಆಡಿಸ್ತಾ ಇದ್ದಾನೆ. ನೀನೇ ಆಡಿಸದಿರೆ ಜಡವರಕೆಯ ಗೊಂಬೆ ಏನು ಮಾಡಬಲ್ಲದು? ಕನಕದಾಸರು ಹೇಳಿದ್ದು ಹೇಳಿದ್ರೆ, ಈ ದೇಹ ಇದು ಪರಮಾತ್ಮನದು. ಹಿಮ್ಮೇಳದಲ್ಲಿ ತಿರುಮಲೇಶ್ ಕೂಡ್ಲು ತಬಲೆ ಹಾಗೂ ಭಾಸ್ಕರ ಕಾಳ್ಯಂಗಾಡ್ ಹಾರ್ಮೋನಿಯಂ ನುಡಿಸಿದರು. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ನೂತನ ಹಾಸ್ಟೆಲ್ ಉದ್ಘಾಟನೆಯು ಇದೇ ತಿಂಗಳ 8ರಂದು ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡಿನಲ್ಲಿ ಗುರುವಾರ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಹಾಸ್ಟೆಲ್ನ ಉದ್ಘಾಟನೆಯನ್ನು ರಾಜ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ ಮಾಡುವರು. ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಪ್ರೊಫೆಸರ್ ಡಾಕ್ಟರ್ ಜಿ ಗೋಪಕುಮಾರ್ ಅಧ್ಯಕ್ಷತೆಯನ್ನು ವಹಿಸುವರು. ಕಂದಾಯ ಸಚಿವ ಇ ಚಂದ್ರಶೇಖರನ್, ಕಾಸರಗೋಡು ಸಂಸದ ಪಿ ಕರುಣಾಕರನ್, ಉದುಮ ಸಚಿವ ಕೆ ಕುಂಜಿರಾಮನ್, ಪೊಲ್ಲೂರು ಪೆರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಾರದಾ ಎಸ್ ನಾಯರ್, ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಫೈನಾನ್ಸ್ ಆಫೀಸರ್ ಡಾಕ್ಟರ್ ಕೆ ಜಯಪ್ರಸಾದ್ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡುವರು. ನಿರ್ಮಾಣ ಪೂರ್ತಿಗೊಂಡ ಹೆಣ್ಮಕ್ಕಳ ಹಾಸ್ಟೆಲ್ಗೆ ನಿಲ ಎಂದು, ಗಂಡು ಮಕ್ಕಳ ಹಾಸ್ಟೆಲ್ಗೆ ಪೆರಿಯಾರ್ ಎಂದು ಹೆಸರಿಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ವರದ ಶನಿಯಾಚೆ 8ನೇ ತಿಥಿ ಪುದಿಯ ಹಾಸ್ಟೆಲ್ ಕಟ್ಟಡಗಳ ಔಪಚಾರಿಕ ಉದ್ಘಾಟನಾ ಕರ್ಮ ನಿರ್ವಹಿಕಪ್ಪೆಡುಗೆಯಾನ. MHRDയുടെ ಸಹಮಂತ್ರಿ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆಯಾನ ನಿರ್ವಹಿಕ್ಕುತ್ತದೆ. ರಾವಲೆ 10 ಗಂಟೆಗೆ ಪರಿಪಾಟಿ. ಸುದ್ದಿಗೋಷ್ಠಿಯಲ್ಲಿ ಡೈರೆಕ್ಟರ್ ಆಫ್ ರಿಸರ್ಚ್ ಪ್ರೊಫೆಸರ್ ಡಾಕ್ಟರ್ MS ಜಾನ್, ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಡಾಕ್ಟರ್ KP ಸುರೇಶ್, ಎಕ್ಸಾಮ್ ಕಂಟ್ರೋಲರ್ ಶ್ರೀ ವಿ ಶಶಿಧರನ್, ಫೈನಾನ್ಸ್ ಆಫೀಸರ್ ಡಾಕ್ಟರ್ ಕೆ ಜಯಪ್ರಸಾದ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ KG ರಾಜಗೋಪಾಲನ್ ಉಪಸ್ಥಿತರಿದ್ದರು.
ಕಾಸರಗೋಡು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 31ನೇ ಜಿಲ್ಲಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದೇ ತಿಂಗಳ 8 ಹಾಗೂ 9ರಂದು ಪಾಲಕನೂ ಗ್ರೀನ್ವುಡ್ಸ್ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ಉದುಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಕೆಎ ಮೊಹಮ್ಮದ್ ಅಲಿ ಉದ್ಘಾಟಿಸುವರು. ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಟಿ ಶ್ರೀಧರನ್ ಅಧ್ಯಕ್ಷತೆಯನ್ನು ವಹಿಸುವರು. 9ನೇ ಅಕ್ಟೋಬರ್ ಸಮಾರೋಪ ಸಮಾರಂಭ ನಡೆಯಲಿದೆ. ಜನಾರ್ದನನ್ ಅಚ್ಚಂತುರತಿ ಧನ್ಯವಾದ ಮಾಡುವರು ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಜಿಲ್ಲಾ ಪ್ರೆಸಿಡೆಂಟ್ ಟಿ ಶ್ರೀಧರನ್ ನಾಯರ್, ಸೆಕ್ರೆಟರಿ ಪಿ ವಿ ಜನಾರ್ದನನ್, ವೈಸ್ ಪ್ರೆಸಿಡೆಂಟ್ ಪಿ ಮಾಧವನ್ ಉಪಸ್ಥಿತರಿದ್ದರು. ಕಾಸರಗೋಡು ಜಿಲ್ಲಾ ಸಹೋದಯ ಕಾಂಗ್ರೆಸ್ ಕಲೋತ್ಸವ ನಡೆಯಿತು. ಕಾಂಜಂಗಡ್ನ ನಿತ್ಯಾನಂದ ಆಂಗ್ಲೇಯ ಮಾಧ್ಯಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಜಿಲ್ಲಾ ಸಹೋದಯ ಕಾಂಗ್ರೆಸ್ ಕಲೋತ್ಸವ ಕಾರ್ಯಕ್ರಮವನ್ನು ಸೆಬಾಸ್ಟಿಯನ್ ಜೋಸ್ ಉದ್ಘಾಟಿಸಿ ಮಾತನಾಡಿದರು. ಸಹೋದಯದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಾದರ್ ಜೋಜೋ ಜೋಸೆಫ್, ಜಿಲ್ಲಾಧ್ಯಕ್ಷ ಎನ್ ಕೆ ಸೆಬಾಸ್ಟಿಯನ್, ಎನ್ ಅರವಿಂದಾಕ್ಷನ್, ಕೆ ಪಿ ಮೋಹನನ್, ಜೆಸಿ ಯೂಕ್ಸ್ ಮರಿಯಾ, ಜಿಸಾ ಟೀಚರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಟುಕುಳಂಗರ ಕುದುರೆಕಾಳಿ ದೇಗುಲದ ಗದ್ದೆಯಲ್ಲಿ ಭತ್ತ ಕೊಯ್ಲು ಕಾರ್ಯ ನಡೆಯಿತು. ದೇಗುಲದ ಆಡಳಿತ ಸಮಿತಿ ಹಾಗೂ ಸ್ಥಳೀಯ ಮಾತೃ ಸಮಿತಿಯವರ ಜಂಟಿ ನೇತೃತ್ವದಲ್ಲಿ ಬೆಳೆ ಕೊಯ್ಲು ನಡೆಯಿತು. ವರ್ಷಂ ಪ್ರತಿಯಂತೆ ಈ ಬಾರಿಯೂ ಕಾಟುಕುಳಂಗರ ಕುದುರೆಕಾಳಿ ದೇಗುಲದ ಗದ್ದೆಯಲ್ಲಿ ಭತ್ತ ಬೇಸಾಯಗೈದು ಬೆಳೆ ಕೊಯ್ಲು ಮಾಡಲಾಯಿತು. ನೈವೇದ್ಯಕ್ಕಾಗಿ ದೇಗುಲದ 2 ಎಕರೆಯಷ್ಟಿರುವ ಗದ್ದೆಯಲ್ಲಿ ನೇಜಿ ನೆಡಲಾಗಿತ್ತು. ದೇಗುಲ ಸಮಿತಿಯವರು ಹಾಗೂ ಮಾತೃ ಸಮಿತಿಯವರು ಜಂಟಿಯಾಗಿ ಬೇಸಾಯ ನಡೆಸಿದ್ದರು. ಕಾಟುಕುಳಂಗರ ಕುದುರೆಕಾಳಿಮ ದೇವಸ್ಥಾನದ್ದು ವರ್ಷಗಳಾಗಿ ದೇವಿಕ್ಕೆ ನಿವೇದಿಕೆಂಡ ನೆಲ್ಲುಗಳಿವಿಡೆ ಕೃಷಿ ಚೆಯ್ತിട്ടുണ്ട് ഉണ്ടാക്കുന്നു. ಅದು 1 ವರ್ಷത്തേക്കുള്ള കളിയാട്ടത്തിനുള്ള ഭക്തന്മാർക്ക് അന്നദാനങ്ങൾക്ക് ಈ ಪೂಜಾದಿ ಕಾರ್ಯಗಳಿಗೂ ವೇಂಡಿ ಇವಡೆ ತನ್ನ ಕೃಷಿ ಏರಿಟ್ಟು ಉಂಟಾಕುವುದೆಲ್ಲಾನು. ಇದೀಗ ಬೆಳೆ ಕೊಯ್ಲು ಕಾರ್ಯವು ಇವರಿರುವರ ಜಂಟಿ ವತಿಯಿಂದ ನಡೆಯಿತು. ಸ್ಥಳೀಯರು ಬೆಳೆ ಕೊಯ್ಲು ಕಾರ್ಯಗಳಲ್ಲಿ ಪಾಲ್ಗೊಂಡರು. ವೇಲಿಯಪರಂಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನದಿ ಹಾದಿಯಾಗಿ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳ ಸಾಗಾಟಕ್ಕೆ ಕಲ್ಪಿಸಿದ್ದ ಬೋಟ್ ವ್ಯವಸ್ಥೆ ನೆನೆಗುದಿಗೆ ಬಿದ್ದಿರುವುದಾಗಿ ನಾಗರಿಕರು ಆರೋಪಿಸಿದ್ದಾರೆ. ಫ್ಲೋಟಿಂಗ್ ತ್ರಿವೇಣಿ ಎಂಬ ಯೋಜನೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಕು ಸಾಗಾಟದ ಬೋಟ್ ಒಮ್ಮೆಯೂ ಬಳಸಿಲ್ಲವೆಂದು ಸ್ಥಳೀಯರು ಹೇಳುತ್ತಾರೆ. ಪಡನ ಪಂಚಾಯತ್ನ ವೇಲಿಯಪರಂಬ ಪ್ರದೇಶ ದ್ವೀಪ ರೀತಿಯ ಸುತ್ತಲೂ ನದಿ ಆವೃತವಾಗಿರುವ ಪ್ರದೇಶವಾಗಿದ್ದು ಇಲ್ಲಿನ ಜನರಿಗೆ ಸರಕು ಸಾಗಾಟಕ್ಕೆ ಬೋಟ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 4 ವರ್ಷಗಳ ಹಿಂದೆ ಇದಕ್ಕಾಗಿ ನೀಲೇಶ್ವರ ನಗರಸಭೆ ಹಾಗೂ ಪಡನ ಪಂಚಾಯತ್ನ ಜಂಟಿ ನೇತೃತ್ವದಲ್ಲಿ ಫ್ಲೋಟಿಂಗ್ ತ್ರಿವೇಣಿ ಎಂಬ ಯೋಜನೆಯನ್ನು ಕೈಗೊಳ್ಳಲಾಗಿತ್ತು. ಆದರೂ ಅದು ಕಾರ್ಯರೂಪಕ್ಕೆ ಬಂದರೂ ಸರಕು ಬೋಟನ್ನು ಇದುವರೆಗೂ ಬಳಕೆ ಮಾಡದೆ ತುಕ್ಕು ಹಿಡಿದು ನಾಶವಾಗುವಂತಹ ಸ್ಥಿತಿಯಲ್ಲಿದೆ ಎಂದು ಆರೋಪಿಸುತ್ತಾರೆ ಸ್ಥಳೀಯ ನಿವಾಸಿಯೋರ್ವರು. നമ്മൾ ഇപ്പോൾ ഒരുപാട് പ്രതീക്ഷയിലെ സാധനമാണ് ത്രിവേണി. നമ്മളിപ്പോൾ ആ പണിയെടുക്കുമ്പോൾ കുറച്ച് പണിയെല്ലാം എടുത്ത് ക്ലിയറാക്കി വന്ന് നമ്മൾ നല്ല പ്രതീക്ഷയുണ്ടായിരുന്നു. അപ്പോൾ ക്ലിയറാക്കിയാൽ നമുക്ക് സാധനം കിട്ടും, പെട്ടെന്ന് കിട്ടിപ്പെടും, നല്ല സഹായത്തിന് നമുക്ക് വീടിൻ്റെ വാക്കലേക്ക് എത്തുമെന്നുള്ള പ്രതീക്ഷയുണ്ടായിരുന്നു. പെട്ടെന്ന് ഒരു സുപ്രഭാതത്തിലാണ് ഇത് പെട്ടെന്ന് അവിടുത്തെ ഒരു ഓർഡർ വന്ന് അവരും ഇത് പണി നിർത്തി. എന്തോ ഒരു അഴിമതിയായി സംഭവിച്ചെന്നാണ് പണി നിർത്തി. ഇത് ഇങ്ങനെ ഇട്ട് ഇങ്ങനെ ഇട്ട് നമ്മളെല്ലാവരും കുറച്ച് ജോലി ചെയ്തിരുന്ന പണി ഉണ്ടായിരുന്നു. അപ്പോൾ അത് അവരവിടെ വെച്ച് അവർ നമ്മൾ പിന്നെ മഴവെള്ള സമയത്ത് നല്ല ഒലിച്ചു പോകുന്നതിന് കണ്ടിച്ച് നമ്മൾ അത് സുരക്ഷിതമായിട്ട് അപ്പുറം കൊണ്ട് കെട്ടി ആ സൈഡിൽ തോണൽ നാട്ടി കാലം നാട്ടി അവിടെ കെട്ടി രണ്ട് മൂന്ന് കൊല്ലം രണ്ട് കൊല്ലം നമ്മളതിനെ സേഫ് ആയിട്ട് നിർത്തി. സേഫ് ആയിട്ട് എടുത്തിട്ട് അത് ക്ലിയറാകുന്നുള്ള പ്രതീക്ഷയിൽ നിന്ന് അതിപ്പോൾ പിന്നെ അത് ഓട്ടോമാറ്റിക്കായി അത് അതിൻ്റെ മരമെല്ലാം ദ്രവിച്ച് മഴയെല്ലാം കൊണ്ട് അതെല്ലാം മെലക്കൂരെല്ലാം തകർന്ന് പോയി. പിന്നെ ഇപ്പോൾ അതിൻ്റെ അടിത്തട്ട് എല്ലാവരും ഇളകി പൊട്ടി. അതിപ്പോൾ വെയിലേറ്റം വരുന്ന സമയത്ത് അത് താഴ്ന്ന് അങ്ങനെ കിടക്കും. അതിപ്പം വെള്ളം കുറഞ്ഞ സ്ഥലമായതുകൊണ്ട് അത് ഇപ്പം അവിടെ സേഫായിട്ട് നിൽക്കുന്നു. അത് കുറച്ച് കുഴിയുള്ള സ്ഥലത്ത് തന്നെയെങ്കിൽ അത് അങ്ങനെ മുങ്ങിത്താണ് പോകും. ഇപ്പം നമുക്കത് കാണാനങ്ങളുണ്ട്. അതിനിപ്പോൾ ക്ലിയറായി കിട്ടും നമുക്ക് പ്രതീക്ഷയൊന്നും ഉണ്ട്. എന്നാലിത് എല്ലാവരും ഇപ്പം മറ്റേ ദൂരപ്രദേശത്തും കാണുന്നത് എല്ലാവർക്കും ത്രിവേണി ഇങ്ങനെ താഴ്ന്നാഴ്ന്ന് പോകുന്ന അവസ്ഥയാണ് നമ്മൾ കണ്ടുകൊണ്ടിരിക്കുന്നത്. ಇನ್ನಾದರೂ ಸಂಬಂಧಿತರು ಸೂಕ್ತ ಕ್ರಮ ಕೈಗೊಂಡು ಬಳಕೆ ಮಾಡಿದ ಹಣ ಸುಮ್ಮನೆ ವ್ಯಯವಾಗದ ಹಾಗೆ ನೋಡಿಕೊಳ್ಳುವಂತೆ ನೋಡಬೇಕೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರ ನೀಡಿದ ಭರವಸೆ ಈಡೇರಿಸಬೇಕೆಂದು ಒತ್ತಾಯಿಸಿ ಪೆರಿಯಾದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಟ್ಟಡ ಮೇಲೇರಿ ತಂಡದ ಆತ್ಮಹತ್ಯೆ ಬೆದರಿಕೆ. ಮಟ್ಕ ಜೂಜಾಟ ನಡೆಯುತ್ತಿರುವ ಗೂಡಂಗಡಿಗಳಿಗೆ ಮಂಜೇಶ್ವರ ಪೊಲೀಸರು ದಾಳಿ. ಕಾರ್ಯವೆಸಗುತ್ತಿದ್ದ 4 ಗೂಡಂಗಡಿಗಳನ್ನು ಜೆಸಿಬಿ ಸಹಾಯದಿಂದ ತೆರವು.
ಉರಿದಾಳಿ ಹಿನ್ನೆಲೆ ಪಾಕ್ ಭಯೋತ್ಪಾದಕ ದೇಶವೆಂದು ಘೋಷಿಸಲು ಸಹಿ ಸಂಗ್ರಹಿಸಿ ಅಮೆರಿಕ ರಾಯಭಾರಿ ಕಚೇರಿಗೆ ಮನವಿ ಕಳುಹಿಸಿ ಮಾದರಿಯಾದ ಪುತ್ತೂರಿನ ಅಂಬಿಕಾ ವಿದ್ಯಾಲಯದ ವಿದ್ಯಾರ್ಥಿಗಳು. ಕೂಡ್ಲು ಮೀಪುಗುರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಸಂಭ್ರಮ, ವಿವಿಧ ವೈದಿಕ ಕಾರ್ಯದಲ್ಲಿ ಭಾಗಿಯಾದರು ಭಕ್ತಜನ. ಕೇಂದ್ರೀಯ ವಿಶ್ವವಿದ್ಯಾನಿಲಯದ ನೂತನ ಹಾಸ್ಟೆಲ್ ಕಾಮಗಾರಿ ಪೂರ್ಣ, ಅಕ್ಟೋಬರ್ 8 ನಡೆಯಲಿದೆ ಉದ್ಘಾಟನೆ. 31ನೇ ಜಿಲ್ಲಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 8 ಹಾಗೂ 9 ಪಾಲಕುನ್ ಗ್ರೀನ್ವುಡ್ಸ್ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ಆಯೋಜನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.